नमस्कार गुड आफ्टरनून इतना मध्यान अग्रवार्ते निम जो नानु हरीश नागराजु लॉकडाउन आगे इवत 13ने दिवस जन एचेत कानस्ता इल्ल लॉकडाउन एक्सटेंशन कूड़ा आयतु जून 7ने तारीख तनक बेंगलूरिन जन रस्ते इळियोक मुंचे इवत्तु नडेदिरो घटनावळिगळु नोडिद्रे एच्चरिकेयिंद इरलेबेकु बेळग्गेयिंद नगर दल्लि टाइट रूल्स जारी आयतु सोम्सोम्ने तिरुगाडिद्रे नीवु अंदरु गाडिनू सीज़ो निमगू फैन ब्रेकिंग न्यूस बेंगलूरिन प्रमुख रस्ते खाकी आपरेशन टाउन हाल नृपतुंग रस्ते प्रति वाहन बिड़दे चेक मारतिदारे अगत्य सेवेयन्न हरतुपड़ी तुर्तु सेवेयन्न हरतुपड़ी उळिदेल्ला गाड़ी यारित्तो सर हिंगे बंदिद्दे सर हिंगे होता सर नोट्स को सर चिकमन मने हिदीन सर अंत बेरे बेरे ऐनो रूल्स ऐनो ईडिया ऐनेन मंदिद्रो एल्लरन्नू मुलाजिल्दे अरेस्ट मारिदारे 300ಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗಿದ್ದಾರೆ 300 ಜನ ಅರೆಸ್ಟ್ ಆಗಿರಬೇಕಾದ್ರೆ ಇನ್ನು ಎಷ್ಟು ಗಾಡಿಗಳು ಸೀಜ್ ಆಗಿರಬೇಕು ಯೋಚನೆ ಮಾಡಿ ಸೋ 100ಾರ್ ಗಟ್ಲೆ 2 ವೀಲರ್ಸ್ 100ಾರ್ ಗಟ್ಲೆ 4 ವೀಲರ್ಸ್ 100ಾರ್ ಗಟ್ಲೆ ಅಥವಾ 10ಾರ್ ಗಟ್ಲೆ 3 ವೀಲರ್ ಎಲ್ಲವೂ ಕೂಡ ಸೀಜ್ ಮಾಡಿದ್ದಾರೆ ಪೊಲೀಸರು ಏನೇ ಪ್ರಭಾವ ಬಳಸಿ ನಾನು ಅವರ ಕಡೆವರು ಸರ್ ನಾನು ಇವರ ಕಡೆವರು ಸರ್ ಮೊಬೈಲ್ ಫೋನ್ ಮಾಡಿ ಕೊಡ್ತೀನಿ ಅಂದ್ರೆ ಮೊಬೈಲ್ ಕಿತ್ತು ಇಟ್ಕೊಂಡಿದ್ದಾರೆ ಯಾರಾದರೂ ಇನ್ಫ್ಲುಯೆನ್ಸ್ ಯೂಸ್ ಮಾಡಿದ್ರೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ಯಾವುದಕ್ಕೂ ಮುಲಾಜಿಲ್ದೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಇದು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಆಫೀಸರ್ಸ್ ಗಳಿಗೆ ಕೊಟ್ಟಿರುವಂತ ಸೂಚನೆ ಹಾಗಾಗಿ ಇವತ್ತು ಫೀಲ್ಡ್ ಗೆಳಿದ್ರು ಪೊಲೀಸರು ಮುಲಾಜಿಲ್ದೆ ಅವರಿಗೆ ಆಧಾರ ಕರೆಕ್ಟ್ ಆಗಿ ಕೊಡದೆ ಹೋದ್ರೆ ಅವರ ಗಾಡಿಗಳನ್ನು ಸೀಜ್ ಮಾಡ್ತಾರೆ ಇದು ಬೆಂಗಳೂರಿನ ರುಪತುಂಗ ರಸ್ತೆಯಲ್ಲಿ ಕಂಡುಬಂದಂತ ದೃಶ್ಯಗಳು ಬೈಕ್ ಒಂದನ್ನ ಸೀಜ್ ಮಾಡಿ ಚಾಲಕನನ್ನ ವಶದಲ್ಲಿಸಿಕೊಂಡ್ರು ಪೊಲೀಸರು ತನ್ನ ಪತ್ನಿ ಬಾಣಂತಿ ಸರ್ ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ ಎಷ್ಟು ಹೇಳಿದ್ರು ಕೂಡ ಪೊಲೀಸರು ಬಿಡಲಿಲ್ವಂತೆ ಹೀಗಾಗಿ ಗಂಡನನ್ನ ಬಿಡಿಸೋಕೆ ಆಸ್ಪತ್ರೆಯಲ್ಲಿ ಇದ್ದ ಪತ್ನಿ ಹಸು ಗೂಸಿನ ಸಮೇತ ಅಲ್ಲಿ ಬಂದಿದ್ದಾರೆ ಪೊಲೀಸರಿಗೆ ನಿಜಾಂಶ ತಿಳಿಸಿ ಗಂಡನನ್ನ ಬಿಡಿಸಿಕೊಳ್ಳಕ್ಕೆ ಆಸ್ಪತ್ರೆಯಿಂದ ಬಂದ್ರು ಆ ಹೆಣ್ಣುಮಗಳು ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಂಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಮಂಜು ಇವತ್ತಿನ ಈ ಬೆಳವಣಿಗೆ ನೋಡಿದ್ರೆ ಪೊಲೀಸರಂತೂ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಜನ ಎಚ್ಚೆತ್ತುಕೊಂಡ್ರ ಮಧ್ಯಾಹ್ನ ಆಗ್ತಿದ್ದಾಗೆ ಸ್ವಲ್ಪ ಕಡಿಮೆ ಆಯ್ತಾ ಇಲ್ಲ ಬರ್ತಾನೆ ಇದ್ದಾರೆ ಸಿಗಾಕೋತಾನೆ ಇದ್ದಾರ ಖಂಡಿತ ಹರೀಶ್ ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಮಧ್ಯಾಹ್ನದ ಟೈಮಲ್ಲಿ ಓಡಾಟ ಮಾಡುತ್ತಿದ್ದಂತ ವಾಹನಗಳಿಗಿಂತಲೂ ಇವತ್ತಿನ ವಾಹನಗಳ ಓಡಾಟಕ್ಕೆ ತೀರಾ ಒಂದು ರೀತಿ ಕಡಿಮೆ ಆಗಿದೆ ಅಂತ ಹೇಳಬಹುದು ಯಾಕಂದ್ರೆ ಮುಂಜಾನೆವರೆಗೂ ಕೂಡ ಅಷ್ಟೇ ನೋಡ್ತಾ ಇರಬಹುದು ವಾಹನಗಳ ಸಂಖ್ಯೆ ನಾರ್ಮಲ್ ಆಗಿ ಇತ್ತು ಯಾವಾಗ ಪೊಲೀಸರು ವಾಹನಗಳನ್ನು ಸೀಸ್ ಮಾಡೋದರ ಜೊತೆಗೆ ಅರೆಸ್ಟ್ ಮಾಡೋದಕ್ಕೆ ಮುಂದಾದ್ರು ಆ ಒಂದು ಟೈಮ್ ಇಂದ ಈಗ ಒಂದಷ್ಟು ವಾಹನಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ ಅಂತ ಹೇಳಬಹುದು ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಮುಂಜಾನೆಯಿಂದ ಇದುವರೆಗೂ ಕೂಡ ಸುಮಾರು 300 ಜನರನ್ನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಈಗಾಗಲೇ ಸಾವಿರಾರು ವೆಹಿಕಲ್ ಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ ಈಗ ನಾನು ಟ್ರಿನಿಟಿ ಸರ್ಕಲ್ ಬಳಿ ಇದೀನಿ ಒಂದು ಟ್ರಿನಿಟಿ ಸರ್ಕಲ್ ಬಳಿ ಕೂಡ ನೀವು ನೋಡ್ತಾ ಇರಬಹುದು ಬರುವಂತ ವಾಹನಗಳನ್ನು ಕೂಡ ಅಷ್ಟೇ ಪೊಲೀಸರು ಬಂದಾದಾಗಿ ಎನ್ಕ್ವೈರಿ ಮಾಡ್ತಿದ್ದಾರೆ ಯಾರೊಬ್ಬರು ಕೂಡ ಅಷ್ಟೇ ಅವರನ್ನ ಹತ್ರ ಹೋಗಲ್ಲ ದೂರದಿಂದರೆ ಎಲ್ಲಿಗೆ ಹೋಗ್ತಾ ಇದ್ರಿ ಏನು ಒಂದ ವೇಳೆ ಅಗತ್ಯತೆ ಇದ್ದು ನೀವೇನಾದರೂ ಟ್ರೀಟ್ಮೆಂಟ್ ಗೆ ಹೋಗ್ತಿದ್ರೆ ಅಂದ್ರೆ ದಾಖಲಾ ತೆಗೆದಿದ್ಯಾ ಅಂತ ಪ್ರತಿಯೊಂದನ್ನು ಕೂಡ ಅಷ್ಟೇ ವೆರಿಫೈ ಮಾಡ್ತಿದ್ದಾರೆ ಒಂದು ವೇಳೆ ಏನಾದರೂ ಅಗತ್ಯತೆ ಇಲ್ಲದೆ ಸುಮ್ಮನೆ ಓಡಾಡ್ತಿದ್ದಾರೆ ಅಂತ ಏನಾದರೂ ಪೊಲೀಸರಿಗೆ ಅನ್ಸಿದಂತಹ ವೇಳೆಯಲ್ಲಿ ಆ ಒಂದು ವಾಹನಗಳನ್ನು
ಸೀಸ್ ಮಾಡ್ಕೊತಾರೆ, ಆನ್ ದಿ ಸ್ಪಾಟ್ ಸೀಸ್ ಮಾಡ್ತಾರೆ. ಒಂದು ವೇಳೆ ಸೀಸಿಂಗ್ ಮಾಡುವಂತಹ ಟೈಮಲ್ಲಿ ಏನಾದರೂ ವಾಗ್ವಾದಕ್ಕಿಡಿದು ಇಲ್ಲ ನಾನು ಯಾವುದೇ ಕಾರಣಕ್ಕೂ ಗಾಡಿಯನ್ನು ಕೊಡಲ್ಲ ಅಂತ ಏನಾದರೂ ಅವರೇನಾದರೂ ಮಾತಿನ ಚಕಮಕಿಯನ್ನು ನಡೆಸಿದ್ರೆ ಅಂಥವರನ್ನು ಮುಲಾಜಿಲ್ಲದೆ ಅರೆಸ್ಟನ್ನು ಮಾಡಿಕೊಂಡು ಎನ್ ಡಿ ಎಂ ಎ ಆ್ಯಕ್ಟ್ ಅಡಿಯಲ್ಲಿ ಅವರ ಮೇಲೆ ಎಫ್ ಐ ಆರ್ ಅನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊತಿದ್ದಾರೆ. ಯಾಕಂದರೆ ಮುಂಜಾನೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನೋಡಿದ್ವಿ, ಎಲ್ಲರೂ ಕೂಡ ಅಷ್ಟೇ ಬೆಳಿಗ್ಗೆ ಪೊಲೀಸರು ವೆಹಿಕಲ್ಗಳನ್ನು ಸರ್ಚ್ ಮಾಡುತ್ತಾ ವೇಳೆಯಲ್ಲಿ ವಾಗ್ವಾದ ಮಾಡೋದಕ್ಕೆ ಶುರು ಮಾಡ್ತಿದ್ರು. ಅಂತಹ ವಾಗ್ವಾದಕ್ಕೆ ಟೈಮ್ ಕೊಡಬೇಡಿ, ಯಾಕಂದರೆ ವೆಹಿಕಲ್ ಮೂವ್ಮೆಂಟ್ ಅಂದರೆ ಜಾಸ್ತಿ ಆದಂಥ ವೇಳೆಯಲ್ಲಿ ನಾವು ಅರೆಸ್ಟ್ ಮಾಡಿದ್ರೆ ಮಾತ್ರ ವೆಹಿಕಲ್ ಮೂವ್ಮೆಂಟ್ ಕಮ್ಮಿ ಆಗುತ್ತೆ. ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ಕೊಳ್ಳಿ, ಯಾವುದೇ ಇನ್ಫ್ಲೂಯೆನ್ಸ್ಗೂ ಕೂಡ ಅಷ್ಟೇ ಬಗ್ಗಬೇಡಿ ಅನ್ನೋಂಥ ಮಾತನ್ನು ಕೂಡ ಅಷ್ಟೇ ನಗರ ಪೊಲೀಸ್ ಆಯುಕ್ತರು ಹೇಳಿದರು. ಜೊತೆಗೆ ನಗರ ಪೊಲೀಸ್ ಆಯುಕ್ತರಂತ ಕಮಲ್ ಪಂತ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಅಷ್ಟೇ ಇವತ್ತು ಪ್ರತಿಯೊಂದು ಚೆಕ್ ಪಾಯಿಂಟ್ಗಳ ಬಳಿ ಹೋಗಿ ಪರಿಶೀಲನೆಯನ್ನು ಮಾಡ್ತಿದ್ರೆ ಅಲ್ಲಿನ ಸಿಬ್ಬಂದಿಯವರು ಯಾವ ರೀತಿ ವೆಹಿಕಲ್ ಚೆಕ್ ಮಾಡ್ತಿದ್ದಾರೆ, ಯಾವ ರೀತಿ ಸೀಸ್ ಮಾಡ್ತಿದ್ದಾರೆ, ಏನೆಲ್ಲ ಮಾಡ್ತಿದ್ರೆ ಅಂತ ಪ್ರತಿಯೊಂದನ್ನು ಕೂಡ ಅಷ್ಟೇ ಸರ್ಚ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಈ ಅಧಿಕಾರಿಗಳಿಂದ ಆಗಿದೆ. ಜೊತೆಗೆ ಈ ಒಂದು ಪಾಯಿಂಟ್ ನಿಂತಿದೆ ಟ್ರೀಟಿ ಸರ್ಕಲ್, ಈ ಒಂದು ಟ್ರೀಟಿ ಸರ್ಕಲ್ ಪಾಯಿಂಟ್ನ ಬಳಿ ಕೂಡ ಅಷ್ಟೇ ಮುಂಜಾನೆ ಇದುವರೆಗೂ ಸುಮಾರು 200 ವಾಹನಗಳನ್ನು ಸೀಸ್ ಮಾಡ್ಕೊಂಡಿದ್ದಾರೆ. 200 ವಾಹನಗಳನ್ನು ಸೀಸ್ ಮಾಡಿ ಅಷ್ಟೇ ಅಲ್ಲದೆ ಸುಮಾರು 30 ಜನರ ಮೇಲೆ ಎಫ್ ಐ ಆರ್ ಅನ್ನು ಕೂಡ ಅಷ್ಟೇ ಅಲ್ಸೂರು ಪೊಲೀಸ್ ಸ್ಟೇಷನಲ್ಲಿ ಈಗಾಗಲೇ ದಾಖಲಾಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಎಫ್ ಐ ಆರ್ ಮಾಡುವಂಥ ಉದ್ದೇಶ ಏನಂದರೆ ಜಗಳಕ್ಕೆ ಬರ್ತಿರುವಂಥದ್ದು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಏನಾದರೂ ಒಂದು ಕಾರಣ ಹೇಳ್ತಾನೆ ಇದ್ದಾರೆ, ಯಾರೇ ಬಂದರೂ ಏನೇ ಕೇಳಿದ್ರು ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ. ಆ ಒಂದು ರೀಸನ್ಗೆಲ್ಲವೂ ಕೂಡ ಅಷ್ಟೇ ನಾವು ಬಿಡೋದಕ್ಕಾಗಲ್ಲ ಅನ್ನುವಂಥ ಮಾತನ್ನು ಖಡಾಖಂಡಿತವಾಗಿ ಪೊಲೀಸರು ಹೇಳ್ತಿದ್ದಾರೆ. ಆದರೂ ಜನ ಯಾರು ಜಗಳ ಮಾಡ್ತಾರೆ ಆ ಜಗಳ ಮಾಡೋಂಥವ್ರಿಗೆ ಮುಲಾಜಿಲ್ಲದೆ ಕೇಸ್ಗಳನ್ನು ಕೂಡ ಅಷ್ಟೇ ಪೊಲೀಸರು ಹಾಕೋದಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಹಿಂದೆ ಲಾಠಿ ಚಾರ್ಜ್ ಮಾಡಿದ್ರು, ಲಾಠಿ ಚಾರ್ಜ್ ಮಾಡುವಂಥ ವೇಳೆಯಲ್ಲಿ ಎಲ್ಲರೂ ಕೂಡ ಅಷ್ಟೇ ವಿರೋಧ ವ್ಯಕ್ತ ಮಾಡಿದರು. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ನಗರ ಪೊಲೀಸ್ ಆಯುಕ್ತರು ಹೇಳುವಂಥ ಕಾನೂನಾತ್ಮಕವಾಗಿ ಕಾನೂನು ಪ್ರಕ್ರಿಯೆಯಾಗಿ ನಾವು ಹೋಗೋಣ, ಮುಲಾಜಿಲ್ಲದೆ ಎನ್ ಡಿ ಎಂ ಆ್ಯಕ್ಟ್ ಅಡಿಯಲ್ಲಿ ಕೇಸ್ಗಳನ್ನು ಹಾಕಿ ಅಂತ ಹೇಳಿದರೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಪೊಲೀಸರು ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ವೆಹಿಕಲ್ ಸೀಸ್ ಮಾಡಿದ್ರ ಜೊತೆಗೆ ಎಫ್ ಐ ಆರ್ ಗಳನ್ನು ಕೂಡ ದಾಖಲು ಮಾಡೋದಕ್ಕೆ ಮುಂದಾಗಿದ್ದಾರೆ. ಹರೀಶ್, ಎಲ್ಲೆಲ್ಲಿ ಎಷ್ಟು ಚೆಕ್ ಪೋಸ್ಟ್ ಗಳು ಮಾಡ್ಕೊಂಡಿದ್ದಾರೆ? ಎಲ್ಲಾ ಮೇನ್ ರೋಡ್ ಕೂಡ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಹಾಕಿದಾರ? ಈ ಬೆಳಗ್ಗೆಯಿಂದ ಇಲ್ಲಿ ತನಕ ಎಷ್ಟು ಜನ ಅರೆಸ್ಟ್ ಆದ್ರು, ಎಷ್ಟು ವೆಹಿಕಲ್ ಗಳು ಸೀಸ್ ಆಗಿದೆ? ಹರೀಶ್, ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಒಂದು ರಸ್ತೆಗಳನ್ನು ಕೂಡ ಅಷ್ಟೇ ಬಹುತೇಕ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಈಗ ನೀವು ನೋಡ್ತಾ ಇರಬಹುದು ಈ ಒಂದೆಲ್ಲಾ ರಸ್ತೆಗಳು ಕೂಡ ಅಷ್ಟೇ ಏಕಮುಖ ಸಂಚಾರವನ್ನು ಮಾಡ್ಕೊಂಡಿದ್ದಾರೆ. ಎಂ ಜಿ ರೋಡ್ ಕಡೆಯಿಂದ ಬರುವಂತ ರಸ್ತೆಯನ್ನು ಕೂಡ ಅಷ್ಟೇ ಒಂದು ರಸ್ತೆ ಒಂದು ಬದಿಯನ್ನ ಬ್ಯಾರಿಕೇಡ್ ಹಾಕಿ ಮತ್ತೊಂದು ಬದಿಯಲ್ಲಿ ಮಾತ್ರ ವೆಹಿಕಲ್ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಸಬ್ ರೋಡ್ಗಳು ಪ್ರಮುಖವಾಗಿ ಸಣ್ಣ ಪುಟ್ಟ ರೋಡ್ಗಳಿದ್ದು ಗಲ್ಲಿಗಳ ಒಳಗಡೆ ಬಂದರೂ ಕೂಡ ಅಷ್ಟೇ ನೇರವಾಗಿ ಚೆಕ್ ಪಾಯಿಂಟ್ಗಳ ಬಳಿ ಬರುವಂತ ರೀತಿಯಲ್ಲಿ ಪೊಲೀಸರು ಎಲ್ಲ ರೀತಿಯಂತ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಮುಂಜಾನೆಯಿಂದ ಇದುವರೆಗೂ ಬೆಂಗಳೂರು ನಗರದಲ್ಲಿ ಸುಮಾರು 2000 ಅಧಿಕ ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ. ಸುಮಾರು 350 ಅಧಿಕ ಜನರನ್ನು ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅರೆಸ್ಟನ್ನು ಮಾಡಿರುವಂತಹದ್ದು. ಯಾಕಂದರೆ ವೆಹಿಕಲ್ ಸೀಸ್ ಮಾಡುವಂತಹ ಜೊತೆಯಲ್ಲಿಯೇ ಅರೆಸ್ಟನ್ನು ಮಾಡ್ಕೊತಿದ್ದಾರೆ. ಅರೆಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಅಷ್ಟೇ ಕೆಲವೊಂದಷ್ಟು ಚೆಕ್ ಪಾಯಿಂಟ್ಗಳಿದೆ, ಆ ಒಂದು ಚೆಕ್ ಪಾಯಿಂಟ್ಗಳ ಬಳಿ ಕೂಡ ಅಷ್ಟೇ ಹಿರಿಯ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಾರೆ. ಯಾರು ಮಾತಿನ ಚಕಮಕಿ ಮಾಡ್ತಾರೆ, ಯಾರು ವಾಗ್ವಾದ ಮಾಡ್ತಾರೆ ಅಂಥವ್ರನ್ನ ಅರೆಸ್ಟ್ ಮಾಡ್ಕೊತಿರುವಂಥದ್ದು. ಮುಂಜಾನೆಯಿಂದ ಇದುವರೆಗೂ ಸುಮಾರು 300 ಅಧಿಕ ಜನರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಅಷ್ಟೇ ಇವತ್ತು ಸ್ಟೇಷನ್ನ ಬೇಲ್ ಕೊಟ್ಟು ಅವ್ರನ್ನ ಬಿಡುವಂಥದ್ದು. ಯಾಕಂದರೆ ಇಲ್ಲಿ ಯಾರೇ ಅರೆಸ್ಟ್ ಮಾಡಿದ್ರು ಎನ್ ಡಿ ಎಂ ಆ್ಯಕ್ಟ್ ಅಡಿಯಲ್ಲಿ ಒಂದು ಸ್ಟೇಷನ್ ಬೇಲ್ಗೆ ಪರ್ಮಿಷನ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಅವರನ್ನ ಅರೆಸ್ಟ್ ಮಾಡಿಕೊಂಡು 2-3 ಗಂಟೆಗಳ ಕಾಲ ಠಾಣೆಯ ಬಳಿ ಕೂರಿಸಿ ತದನಂತರ ಸ್ಟೇಷನ್ನ ಬೇಲ್ ಮೇಲೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಆದರೆ ಅವರ ವೆಹಿಕಲ್ ಮಾತ್ರ ಯಾವುದೇ ಕಾರಣಕ್ಕೂ ಪೊಲೀಸರು ಸೀಸ್ ಮಾಡಿರುವಂಥದ್ದು ಬಿಡಲ್ಲ. ಆ ವೆಹಿಕಲ್ ಸೀಸಿಂಗ್ ಪ್ರಕ್ರಿಯೆ ಮುಗಿಬೇಕು ಅಂದರೆ ಅದು ಬಹುತೇಕ ಲಾಕ್ಡೌನ್ ಆದಂಥ ಬಳಿಕ ಆ ಒಂದು ವೆಹಿಕಲ್ ಕೂಡ ಸಿಗುತ್ತೆ. ಆದರೆ ಅರೆಸ್ಟ್ ಆದಂಥ ವ್ಯಕ್ತಿ ಮಾತ್ರ ಸ್ಟೇಷನ್ ಬೇಲ್ ಪಡ್ಕೊಳ್ಳೇಬೇಕಾಗುತ್ತೆ. ಸ್ಟೇಷನ್ ಬೇಲ್ ಪಡ್ಕೊಂಡು ಆತ ರಿಲೀಸ್ ಮಾಡ್ತಾರೆ. ಸದ್ಯಕ್ಕೆ ಮುಚ್ಚಳಿಕೆಯನ್ನು ಕೂಡ ಅಷ್ಟೇ ಬರೆಸ್ಕೊತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯಂಥ ಕೆಲಸವನ್ನು ನಾನು ಮಾಡಲ್ಲ, ಈ ರೀತಿ ವೆಹಿಕಲ್ ತಗೊಂಡು ಹೊರಗಡೆ ಬರಲ್ಲ ಅಂತ ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಸ್ಟೇಷನ್ ಮೇಲೆ ಕೊಟ್ಟು ಅವರನ್ನು ಕಳಿಸುವಂಥ ಕೆಲಸವನ್ನು ನಗರದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ ಆಗ್ತಿರುವಂಥದ್ದು. ಎಲ್ಲರೂ ಕೂಡ ಅಷ್ಟೇ ಪೊಲೀಸರು ಒಂದು ಕಡೆ ವೆಹಿಕಲ್ ಚೆಕ್ ಮಾಡು ಅಂತೇಳಿ ಮನವಿ ಮಾಡ್ಕೊತಿದ್ದಾರೆ. ದಯವಿಟ್ಟು ನೀವು ಬರಬೇಡಿ, ಏನಕ್ಕೆ ಬರ್ತಿದ್ದೀರಾ, ಸುಮ್ಮ ಸುಮ್ಮನೆ ಏನಕ್ಕೆ ಓಡಾಡ್ತಿದ್ದೀರಾ, ನೀವು ಒಬ್ಬರು ಓಡಾಡೋದ್ರಿಂದ ಎಷ್ಟು ಜನಕ್ಕೆ ಕಷ್ಟ ಆಗ್ತಿದೆ ಅಂತ ಕೈ ಮುಗಿದು ಮನವಿ ಮಾಡಿಕೊಳ್ಳುವಂಥ ಒಂದು ಕೆಲಸಕ್ಕೂ ಕೂಡ ಅಷ್ಟೇ ಇವತ್ತು ಬೆಂಗಳೂರು ನಗರ ಪೊಲೀಸರು ಬಂದಿದ್ದಾರೆ. ಆದರೂ ಕೂಡ ಅಷ್ಟೇ ಒಂದಷ್ಟು ಜನ ಅರ್ಥ ಮಾಡ್ಕೊಂಡು ಮನೆಯಲ್ಲಿದ್ದರೆ ಇನ್ನೊಂದಷ್ಟು ಜನ ಅರ್ಥ ಮಾಡ್ಕೊತಿಲ್ಲ. ಯಾಕಂದರೆ 2,500 ವೆಹಿಕಲ್ಗಳಿಗೆ ಬೆಳಗ್ಗಿಂದ ಸೀಸಿಂಗ್ ಆಗಿದೆ ಅಂದರೆ ಅದೆಲ್ಲವೂ ಕೂಡ ಅಷ್ಟೇ ಕಾರಣ ಇಲ್ಲದೆ ಹೊರಗಡೆ ಬಂದಿರುವಂಥದ್ದು, ಸುಮ್ಮನೆ ಹೊರಗಡೆ ಬಂದಿರುವಂಥದ್ದು. ಮೆಡಿಕಲ್ ಎಮರ್ಜೆನ್ಸಿ ಇರಲ್ಲ, ಆದರೂ ಮೆಡಿಕಲ್ ಎಮರ್ಜೆನ್ಸಿ ಅಂತ ಯಾವುದೋ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಓಡಾಡ್ತಿರುವಂಥವ್ರು ಇಂತಹ ವೆಹಿಕಲ್ಗಳನ್ನು ಸೀಸ್ ಮಾಡ್ತಿದ್ದಾರೆ. ಅಂದರೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ 1,000 ಸಂಖ್ಯೆಯಲ್ಲಿ ವೆಹಿಕಲ್ಗಳನ್ನು ಸೀಸ್ ಮಾಡ್ತಿದ್ದಾರೆ. ಆ 1,000 ಸಂಖ್ಯೆಯಲ್ಲಿ ವೆಹಿಕಲ್ ಸೀಸ್ ಆಗಿರುವಂಥವರೆಲ್ಲರೂ ಕೂಡ ಅಷ್ಟೇ ಸೂಕ್ತವಾದಂಥ ಕಾರಣ ಇಲ್ಲದೆ ಅವರು ಹೊರಗಡೆ ಬಂದಿರುವಂಥವ್ರು ಅಂತಲೇ ಪೊಲೀಸ್ ಇಲಾಖೆಯಿಂದ ಹೇಳ್ತಿರುವಂಥದ್ದು. ನಿಜಕ್ಕೂ ಕೂಡ ಅಷ್ಟೇ ಪೊಲೀಸರು ಹೈರಾಣಾಗೋಗಿದ್ದಾರೆ. ಪ್ರತಿಯೊಬ್ಬರು ಏನಾದರೂ ಒಂದು ರೀಸನ್ ಕೊಡ್ತಾನೆ ಇರ್ತಾರೆ, ಆ ಒಂದು ವ್ಯಾಲಿಡ್ ರೀಸನ್ ಆಗಿರಲ್ಲ, ಅದನ್ನೇ ಇಟ್ಕೊಂಡು ಸುಮಾರು 5-10 ನಿಮಿಷಗಳ ಕಾಲ ಒಬ್ಬೊಬ್ಬರ ಹತ್ರ ಪೊಲೀಸರು ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಆಗ್ತಿದೆ. ಇದೇ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಮುಲಾಜಿಲ್ಲದೆ ವೆಹಿಕಲ್ಗಳನ್ನು ಸೀಸ್ ಮಾಡೋಕ್ಕೂ ಕೂಡ ಮುಂದಾಗಿರುವಂಥದ್ದು. ಹರೀಶ್.
ರೈಟ್, ಥ್ಯಾಂಕ್ ಯು ಸೋ ಮಚ್ ಮಂಜು. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಬೆಳಗ್ಗೆಯಿಂದ ಯಾರ್ಯಾರು ಓಡಾಡ್ತಿದ್ದೀರಾ? ಸುಮಾರು 350ಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗಿದ್ದಾರೆ. 100 ಗಟ್ಟಲೆ ವೆಹಿಕಲ್ಗಳು ಸೀಸ್ ಆಗಿದೆ. ಇಬ್ಬರು ಹೆಣ್ಮಕ್ಳು, ಅದರಲ್ಲಿ ಅವರು ಒಂದಷ್ಟು ಹುಡುಕಾಡ್ತಿದ್ರು ಡಾಕ್ಯುಮೆಂಟ್ಸ್ಗೆ, ಅವರು ಕೂಡ ಅರೆಸ್ಟ್ ಆಗಿರೋ ಸುದ್ದಿ ಕೂಡ ಬಂತು. ಬಲಭಾಗದಲ್ಲಿ ಆ ಗಂಡ ದಾಖಲೆ ಇರಲಿಲ್ಲ ಅವನ ಹತ್ರ, ಬಟ್ ಅವರ ಹೆಂಡತಿಗೆ ಡೆಲಿವರಿ ಆಗಿದೆ. ಆ ಹೆಂಡತಿನೇ ಬಂದರು ಮಗು ಎತ್ಕೊಂಡು ಗಂಡನ ಬಿಡಿಸ್ಕೊಂಡು ಹೋಗೋಕ್ಕೆ.